ಬಂದ ಪಕ್ಕ ಬಂತ? ನನಗೆ ಗೊತ್ತಿತ್ತು ನಿನ್ನೊಳಗೆ ಏನು ಇದೆ ಅಂತ. ಅದನ್ನ ತಗ್ಸಕ್ಕೆ ಅಂತಾನೆ ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ನೋಡು. ಹೊರಗಡೆ ಬಂದೇ ಬಿಟ್ಟು ಹೆರಿಡಿಟಿ ಕೆಲಸ ಮಾಡುತ್ತೆ ಸರ್. ಯಾಕೆ ಇವನ್ ಜೊತೆ ಮಾತಾಡ್ತಿಲ್ಲ ಅಂದ್ರೆ ನಾನು ಬೈದಿರೋದಕ್ಕೆ ಮನ್ಸ್ಕೊಂಡಿರೋದವನು. ಸಿನಿಮಾದಲ್ಲೆಲ್ಲ ಸಿಕ್ಕಾಪಟ್ಟೆ ಬೈದಿದ್ದೀನಿ ಅಂತ ನನ್ನ ಜೊತೆ ಮನ್ಸ್ಕೊಂಡು ಮಾತ್ಬಿಟ್ಟವನೆ. ಬಂಧುಗಳೇ, ನಾಲ್ಕನೇ ದಿನದ ಡಬ್ಬಿಂಗ್ಗೆ ಸ್ವಾಗತ. ಇವತ್ತು ನಮ್ಮ ಗ್ರಾಮ ಪಂಚಾಯತಿಯ ಭಾಗ ಒಂದರಲ್ಲಿ ಎಡಮಟ್ಟೆ ಮಗಣ್ಣ ಆಗಿರೋಂತಕ್ಕಂಥ ವಿಕ್ಕಿ, ಬಹಳ ಅದ್ಭುತವಾದಂಥ ಕಲಾವಿದ. ನನ್ನ ಗುರುತು ಗೊತ್ತಲ್ಲ ಚಂಬು, ಆದರೆ ಹಾಸನಲ್ಲೇ ಸ್ಟಕ್ ಆಗ್ಬಿಟ್ಟಿದೆ, ಮುಂದಕ್ಕೆ ಬರ್ತಾ ಇಲ್ಲ. ನಮ್ಮ ಮೂವಿ ಮುಖಾಂತರ ಹೊರಗಡೆ ತಗೋಬರೋಣ ಅಂತ ಇದ್ದೀವಿ. ಆಮೇಲೆ ಯಾರು ಅಪ್ರೋಚ್ ಮಾಡಿದ್ರು ಹೋಗ್ತಿರಲ್ಲ ಹೊರಗಡೆ. ತುಂಬ ಅಂದ್ರೆ ತುಂಬ ಟ್ಯಾಲೆಂಟೆಡ್ ಫೆಲೋ, ನಮ್ಮ ಮೂವಿಲಿ ನೋಡ್ತೀರಾ. ಕಿತ್ತಡಿ ಕಿರಣ್ ಜೊತೆ ಕಂಪೆನಿಯನ್ ಇವರು. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಹಾಸನ ಮಾತ್ರ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ ವಿಕ್ಕಿ, ತೆಗಿಬೇಕಷ್ಟೇ ಹೊರಗಡೆ. ವೆಲ್ಕಮ್ ವೈರಲ್ ಶೇಖರ್ ಅವರೇ. ನಮ್ಮ ಹಾಸನದ ಪ್ರತಿಭೆ ಎಲ್ಲರೂ ಅಷ್ಟೇ, ಹಾಸನದಲ್ಲಿ ಅವ್ರವ್ರ ಕೆಲಸದಲ್ಲಿ ಸ್ಟಕ್ ಆಗಿರೋರು, ಇವರು ಅಷ್ಟೇ. ಅದೇ ಒಂದು ಪ್ರತಿಭೆ, ಕೆಲಸದಿಂದ ಸ್ಟಕ್ ಆಗಿ ಅವ್ರ ಪ್ರತಿಭೆನ ಹೊರಗಡೆ ತೆಗಿಯಕ್ ಆಗ್ತಿಲ್ಲ, ಹಂಗ ಆಗೋಗ್ಬಿಟ್ಟಿದೆ. ಅದ್ರ ಜೊತೆ ಗುಳ್ಳೆ ನಿಂಗಣ್ಣ, ನನಗೆ ತಿಕ್ಕ ಹೊಡಿತಾ ಇದೀಯಾ? ಒಂದು ಸಿನಿಮಾದಲ್ಲಿ ಇವ್ರು ಎಲ್ಲ ಬಂದಿದ್ದಾರೆ. ಇವತ್ತು ಈ ಇವ್ರ ಪಾಠನ ಮುಗಿಸಿ ಹೀರೋ ಇನ್ನೊಂದು ಸ್ವಲ್ಪ ಇದೆ, ಅದೊಂದಷ್ಟು ಮುಗಿಸ್ಬಿಟ್ರೆ ಆಲ್ಮೋಸ್ಟ್ ಸುಮಾರು ಮುಗಿಸ್ದಂಗಾಗತ್ತೆ. ಆಮೇಲೆ ಹೀರೋ ಹೀರೋದೇನಿದೆ ಇರೋದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವಕಾಶ ಕೊಟ್ಟಿಗೆ ತುಂಬ ಅವಕಾಶ ಏನಿಲ್ಲ, ನಮ್ಮ ಹಾಸನದವ್ರು ತುಂಬ ಬಳಸ್ಕೋಬೇಕು ಇವ್ರನ್ನ. ಆ್ಯಕ್ಚುಲಿ ಇವ್ರನ್ನ ತೋರಿಸ್ಬೇಕು, ಇವ್ರನ್ನ ಹೊರಗಡೆ ಹಾಕಿ ಎಲ್ಲದನ್ನು ಅಂದರೆ ಆ್ಯಕ್ಟಿಂಗ್ನ. ನಗಲಿಲ್ಲ ಅದಕ್ಕೆ ಹೋಗಿ ನಗಡಿ ಅಣ್ಣ. ವಿಕ್ಕಿಗೆ ಹೆಣ್ಣು ನೋಡ್ತವ್ರಂತೆ. ಹೇಳ್ರಿ ರೀ, ಎಲ್ರು ಮದ್ವೆ ಆಗ್ಬೇಕು. ಈಗ ನನಗೂ ಮದ್ವೆ ಆಗ್ಬೇಕಪ್ಪ, ನಾನು ಮದ್ವೆ ಆಯ್ತೀನಿ ಹೇಳಿ. ಪರವಾಗಿಲ್ಲ, ಈಗೆಲ್ಲ 40 ವರ್ಷ ಆದ್ಮೇಲೆ ಮದ್ವೆ ಆಯ್ತೈತಲ್ಲ. ಅದು 20 ಫಿಕ್ಸ್ ಆಗದ, ಜಾಸ್ತಿ ಬೇಡ. 30 ಹೇಳಕ್ ವಿಡಿಯೋ 30 ಫಿಕ್ಸ್ ಆಗಣ. 28 ಅಂದ್ರೆ ಏಜ್ ಗೊತ್ತಾಗಲ್ವ, ಅದು ಹಿಂಗ ಅಳ್ಕಂತವ್ರಲ್ಲ, ಅಲ್ಲಲ್ಲೇ ನಲ್ಲಲ್ಲೇ ಅವ್ರು ಇವರು ಮೇಲೆ ಬಂದೇ ಇಲ್ಲ. ನೋಡ್ಬೇಕು, ತಲೆ ತಗ್ಸ್ ನೋಡ್ಬೇಕು, ನಾನೇ ತಲೆ ಎತ್ಕೊಂಡ್ ಮಾತಾಡೋದು ಎಲ್ಲರ ಮುಂದೆ ನೋಡಿ. ಅದು ಅದಕ್ಕೋಸ್ಕರ ಕುಳ್ಳ ಬೆಳೆಯೋದ್ರು. ಟ್ರೈನ್ ಅಲ್ಲಿ ಬರುವಾಗ ಕೇಳ್ದೆ, ನನಗೆ ಅವರು ಒಂದು ತೀರ್ಮಾನ ಮಾಡ್ಕೊಂಡಿದ್ರು, 3-0 30 ವರ್ಷ ರೌಂಡ್ ಫಿಗರ್ ಆಗ್ಬಿಡೋಣ, ಮಿಸ್ ಮಾಡೋದು ಬೇಡ ಅಂತ ಹೇಳೋರು. ಸಣ್ಣ ಕೆಲಸ ಆದ್ರೂ ಒಂದು ಸ್ವಲ್ಪ ಇತ್ತು ಅಷ್ಟೇ, ಆದ್ರೂ ಕೂಡ ಹಾಸನದಿಂದ ಬಂದು ಡೆಡಿಕೇಟಿವ್ ಆಗಿ ಸತೀಶ್ ಅಣ್ಣ ನನಗೆ ಇವಾಗ ದೊಡ್ಡ ಫ್ರೆಂಡ್. ಥ್ಯಾಂಕ್ ಯು. ನೀ ಬಂದು ನಮ್ಮ ಜೊತೆ ಮಾಡಿದ್ದು ನಮ್ಗೆ ಅದು ಸಂತೋಷ. ಇದು ಡಬ್ಬಿಂಗ್ ಕ್ರ್ಯಾಕಲ್ ಸೌಂಡ್ ಕರ್ಕಶವಾದ ಶಬ್ದ ಬರಲಿ. ಬಾಯಲ್ಲಿ ಬಾಯಲ್ಲಿ ಹೇಳಿ ಅವೆಲ್ಲ ಆಡಿದ್ರೆ ಡೇಂಜರ್ ಅಲ್ವಾ, ಅವೆಲ್ಲ ಆಡಬಾರ್ದು. ದುಡ್ಡು ಕಟ್ಕೊಂಡು ಆಡ್ತೀರಾ? ನನ್ ಸುಪ್ರಿಯರು ಏನಂದ್ರೆ ಅವನು ನಾವು ಮಾತಾಡ್ಬೇಕಾದ್ರೆ ಹಿಂಗೆ ಮೂವೀಸ್ ಇದ್ರೆಲ್ಲ ನೋಡಿದ್ದ ಅವನು ಅಂತಿದ್ದ. ನಮ್ಮಣ್ಣ ನಾನು ತುಂಬಾ ಫಾಲೋ ಮಾಡ್ತೀವಿ ಅವ್ರಿಬ್ರು, ಅವ್ರ ನಂಗೆ ಹಿಂಗೆ ಅಂತ ಹಿಂದಿನ ದಿನ ಮಾತಾಡಿದ್ವಿ. ಆಯ್ತಾ, ಅವನೊಂದು ಫಾಲೋ ಮಾಡ್ತೀನಿ ನಾನು ಹಂಗೆ ಅಂತ. 10 ಗಂಟೆಗೆ ನಮ್ ಜೊತೆ ಪಬ್ಜಿ ಆಡಿದಾನೆ, 12 o'clock ಸೂಸೈಡ್. ದುಡ್ಡು ಕೊಡ್ಬೇಕಿತ್ತು ಡಮ್ ಅಂತ. ನನ್ಕಿಂತ ಜಾಸ್ತಿ ಕಿತ್ತಡಿ ಕಿರಣ್ ಅಹೋರಾತ್ರ ಇವರೆಲ್ಲ ಬಿಟ್ಟಿಂಗ್ ಆಪ್ ಬಗ್ಗೆ ಬಹಳಷ್ಟು ಇದನ್ನ ಹೇಳಿದ್ರು. ಆಕ್ಚುಲಿ ಎಲ್ಲ ಜಾಗದಲ್ಲೂ ಫಾಲೋ ಮಾಡ್ತಾ ಇರ್ತೀರಾ, ನಾವು ಹೇಳ್ತಾ ಇರ್ತೀವಿ ಎಷ್ಟೋ ಜಾಗದಲ್ಲಿ. ಇಷ್ಟೆಲ್ಲ ಆದಮೇಲೂ ನೀವು ತಗೊಂಡೋಗಿ ಈ ಥರ ಆಡಿ ತಮ್ಮ ಜೀವನ ಈ ಥರ ಕಳ್ಕೊಂಡಿದ್ದೀರಲ್ಲ, ಅದು ನಿಜವಾಗ್ಲೂ ತುಂಬ ದುಃಖಕರವಾದ. ಎಷ್ಟು ಹೇಳಿದ್ರು ನೀವು ಅನ್ಕೊಳ್ಳೋದು ಮಾತು ಮಾತ್ರ, ನಾವು ಮಾತಾಡೋ ಮಾತು ಬರೀ ಜಸ್ಟ್ ಮಾತಿಗೆ ಮಾತ್ರ ನಂಗೆ ಆಗೋಯ್ತು. ಆಕ್ಚುಲಿ ತುಂಬ ಬೇಜಾರಾಯ್ತು ನನಗೆ, ತುಂಬ ಸೀರಿಯಸ್ ವಿಷಯ ಅದು. ಅಲ್ಲ ಮೊನ್ನೆ ಅಳ್ತಾ ಕೂತಿದ್ಲು ಅಲ್ಲಿ, ನಾನು ಹೋದಾಗ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಪೇರೆಂಟ್ಸ್ ಎಲ್ಲ ಹೆಂಗಿರ್ತಾರೆ. ಆಕ್ಚುಲಿ ನಾನೇ ಆಡಿದ್ದೀನಿ ಗೊತ್ತಾ, ಸ್ಟಾರ್ಟಿಂಗ್ ಬಂದಾಗ. ಹೌದಾ? ಸ್ಟಾರ್ಟಿಂಗ್ ಬಂದಾಗ ಆಡಿ 600 ರೂಪಾಯಿ ಕಳ್ಕೊಂಡೆ ಅವಾಗ. ಈ ಆ್ಯಪ್ಗಳು ಸಾಫ್ಟ್ವೇರು ಪ್ರತಿಯೊಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಯಾವುದೇ ಆ್ಯಪ್ ಆಗಲಿ ಎಲ್ಲ ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಗೆಲ್ಲಿಸ್ಬೇಕು ಇಲ್ಲ ನಿನಗೆ ಯಾವ ಕಾರ್ಡ್ ಬೀಳಬೇಕು ಅಂತ ಆ್ಯಪ್ ಡಿಸೈಡ್ ಮಾಡುತ್ತೆ.
ಹೆಂಗೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾರೆ, ಆದರೆ ಎಷ್ಟು ಮಟ್ಟದ ದುಡ್ಡು ಹೋಗ್ತಾ ಇರ್ಬೋದು ಅವ್ರಿಗೆ, ಇಡೀ ಸ್ಟಾರ್ಗಳಿಗೆಲ್ಲ ಸ್ಟಾರ್ ಕಾಸ್ಟ್ಗಳಿಗೆಲ್ಲ ಅವ್ರಿಗೆ ದುಡ್ಡು ಕೋಟ್ಯಾಂತರ ರೂಪಾಯಿ. ಸರ್ ಪ್ರಮೋಷನ್ ಮಾಡಿ ಅಂದ್ಬಿಟ್ಟು ನಿಮ್ಗೆ ಎಷ್ಟು ಸತಿ ಬಂದಿಲ್ಲ, ನೀವು ಎಷ್ಟು ಕ್ಯಾನ್ಸಲ್? ನಮಗೆ ಕಂಟಿನ್ಯೂಸ್ ಆಗಿ ತೆಗೆದು ನೋಡಿದ್ರೆ ಮೇಲೆ ತುಂಬ ಬರೀ ಅದೇ, ಕೆಲವು ಸರಿ ಉಗಿತಾ ಕುತ್ಕೊಳ್ಳೋಕು ಉದು ಮೆಸೇಜ್ ಮಾಡೋ, ಕೊನೆಗೆ ಬೇಜಾರಾಗಿ ಬಿಟ್ಬಿಟ್ಟು ದಿನ ಬರೀ ಇವ್ರದನ್ನೇ ನೋಡ್ತಾ ಕುಂದ್ರೆ ನಮ್ಗೇನು ಬೇರೆ ಇದಿಲ್ವಾ ಅಂತ. ನೀವು ಹಾಕೋ ಪ್ರತಿ ಒಂದು ದುಡ್ಡು ಸ್ಟಾರ್ಟಿಂಗ್ ಮಾತ್ರ ನಿಮಗೆ ತೋರಿಸ್ತಾರೆ ಒಂದಿಷ್ಟು ದುಡ್ಡು ಕೊಟ್ಟು, ಆಮೇಲೆ ಉಳಿದಿದ್ದೆಲ್ಲ ಯಾವ ಕಾರ್ಡ್ ಬೀಸಾಕ್ಬೇಕು, ನಿಮ್ಮ ಹತ್ರ ಜೋಬಲ್ಲಿ ಇರೋ ದುಡ್ಡನ್ನ ಹೆಂಗೆ ಎತ್ಕೋಬೇಕು ಅನ್ನೋದು ಅವ್ರ ಕಂಟ್ರೋಲ್ ಇರುತ್ತೆ. ಕಣ್ಣು ಮುಂದೆ ಆಡೋದನ್ನೇ ನಂಬಕ್ಕಾಗಲ್ಲ, ಕಣ್ಣು ಹಿಂದೆ ಆಡೋ ಅಂತ ಆ್ಯಪ್ನ ಅದು ಅವ್ರ ಕಂಟ್ರೋಲಲ್ಲಿರೋ ಆ್ಯಪ್ನ ಹೆಂಗೆ ನಂಬ್ತೀರಾ? ಪ್ರತಿ ಒಂದು ಆ್ಯಪ್ಗಳೂ ಎಲ್ಲ ಯಾರು ರೆಡಿ ಮಾಡಿರ್ತಾರೆ ಅವ್ರ ಕಂಟ್ರೋಲಲ್ಲಿರುತ್ತೆ, ಯಾವ ಕಾರ್ಡ್ ಎಸಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ದುಡ್ಡನ್ನು ಈಸಿಯಾಗಿ ಚುಟ್ಕಿ ಹೊಡೆಯೋದ್ರಲ್ಲಿ ತಗೊಂಡೋಗ್ತಾರೆ. ಇಡೀ ಸಿನಿಮಾದಲ್ಲಿ ತುಂಬ ಜಾಸ್ತಿ ಪಾತ್ರ ಇವ್ರದೇ ಇರೋದು, ಅಂದರೆ ಎರಡನೇ ಪೊಸಿಷನ್ ತುಂಬ ಡಬ್ಬಿಂಗ್ ಜಾಸ್ತಿ ಇರೋದು, ಹಂಗಾಗಿ ಇವ್ರು ಲಾಸ್ಟ್ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊಂದಿರೋದು, ಹಂಗಾಗಿ ಇವ್ರು ಫಸ್ಟ್ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಒಂದು, ತುಂಬ ಲಾಸ್ಟ್ ಇರೋದು ನಾವೇ. ಇವ್ರದ್ದು ಒಂದಿನ ಆಮೇಲೆ ಹಿಂಗಿದೆ ಒಂದೊಂದು ಗಂಟೆ ಎರಡು ಎರಡು ಗಂಟೆ. ಇಲ್ಲಿ ಗೆಸ್ ಮಾಡಿ ಯಾರ್ಯಾರು ಏನೇನು ರೋಲ್ ಇರ್ಬೋದು ಅಂತ ಗೆಸ್ ಮಾಡಿ. ಇದೆಲ್ಲ ನಂದೇ ಅವ್ರ ರೋಲ್ ಇರ್ಬೇಕು, ನಮ್ ಗೆಸ್ ಮಾಡಕ್ ಆಗಲ್ಲ ಬಿಡಿ. ಸಿನಿಮಾ ರಿಲೀಸ್ ಮೇನ್ ರೋಲ್ ಅವರೇನೆ, ನೀವು ಗೆಸ್ಟ್ ಮಾಡಿ ನೋಡೋಣ. ಮೇನ್ ರೋಲ್ ಏನಿಲ್ಲ, ಸೆಕೆಂಡ್ ಇರೋ, ಮೂರ್ ಸೆಕೆಂಡ್ ಬರ್ತೀನಿ ಅಂದ್ರೆ ಒಂದ್ ಸೆಕೆಂಡ್ ಅಲ್ಲಿ ಬಂದು ಹೋಗ್ತಾರೆ ಅಂತ. ಮಗಣ ಎಡ ಮಟೆ ಮಗಣ, ಆಲ್ ದ ಬೆಸ್ಟ್ ವಿಕಿ, ಚೆನ್ನಾಗಿ ಮಾಡಿ, ಗ್ಯಾರಂಟಿ. ನಿಮ್ ಆಶೀರ್ವಾದ ನಮ್ದೆಂತ ಆಶೀರ್ವಾದ, ಭಗವಂತನ ಆಶೀರ್ವಾದ, ಸೌಂಡ್ ಇಂಜಿನಿಯರ್ ಆಶೀರ್ವಾದ. ಇವತ್ತು ಐದನೇ ದಿನ, ಎಲ್ಲ ಆರ್ಟಿಸ್ಟ್ಗಳದ್ದು ಡಬ್ಬಿಂಗ್ ಮುಗಿದೋಯ್ತು ನಾಲ್ಕು ದಿನದಲ್ಲಿ. ಇವತ್ತು ಒಬ್ಬ ವಯಸ್ಸಾದವ್ರನ್ನ ಕರೆಸಿದ್ದೀವಿ, ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿ ಚೇರ್ ಹಾಕಿ ಕೂತ್ಬಿಟ್ಟು ಇವ್ರ ಹತ್ರ ಇದು ಮಾಡಿಸ್ತಾ ಇದ್ದೀವಿ. ಹಂಗಲ್ಲ, ಗಂಟೆ ಗಂಟೆ ಗಟ್ಟಲೆ ಕೂತ್ಕೋಬೇಕು, ಕೂತ್ಕೊಂಡಾಗ ಒಂದು ವಾಯ್ಸ್ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿರೋದು. ಎಲ್ಲರೂ ಇದ್ದಿಸ ಆದ್ರೆ ಒಂದೇ ಇದ್ದೀನಿ, ಐದಲ್ಲ ಆರು ದಿವಸ ಇರ್ಬೋದು ಗೊತ್ತಿಲ್ಲ, ತಲೆ ಕೆಟ್ಟಂಗಾಗುತ್ತೆ, ಮಲ್ಕೋಬೇಕೇನೋ, ಕೆಲವೊಂದ್ಸತಿ ಮಲ್ಕೊಂಡು ಮಾಡ್ಬೇಕಾಗತ್ತೆ ಡಬ್ಬಿಂಗು, ನೋಡೋಣ ಅಂತ ಹೇಳಿದ್ರಿ. ಸರಿ, ಶುರು ಆಗ್ಲಿ. ಆಲ್ ದ ಬೆಸ್ಟ್ ಕಣಕ್ಷಿತ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಮಾಡ್ಕೋ ದೇವರಿಗೆ, ನಿಮಗೆ ದೇವ ದೇವರಿಗೆ ಮೈಕಿ ನಮಸ್ಕಾರ ಮಾಡ್ಕ. ಕೊನೆಯದಾಗಿ ನಮ್ಮ ಕಾವ್ಯ ಅವ್ರು ಬಾರೆ, ಕಾವ್ಯ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮೈ ಬೆಸ್ಟ್ ಫ್ರೆಂಡ್ ಆಯ್ತಾ, ಅವರಿಗೆ ತುಂಬಾ ಗೋಳಿ ಕಂಡಿದ್ದೀವಿ ಇಡೀ ಸೆಟ್ ಅಲ್ಲಿ. ಫೈನಲ್ ಹೇಳ್ಬೇಕು ಅಂತಂದ್ರೆ ಧನ್ಯವಾದಗಳು ಕಾವ್ಯ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮ ಕಾಟ ಇರಲ್ವಲ್ಲ ಅಂತಾನೆ ನಮ್ಗೆ ಖುಷಿ. ಓಕೆ, ಫೈನಲಿ ಕಾವ್ಯ ಮುಗಿತು. ಇನ್ನ ಹೀರೋ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಾವೇನು ಆಪರ್ಚುನಿಟಿ ಕೊಡೋದಲ್ಲ, ಎಲ್ಲರೂ ಶೇರ್ ಮಾಡಿರೋ ಸಿನಿಮಾ, ನಾನೊಬ್ಬ ಡೈರೆಕ್ಟರ್ ಆಗಿದ್ದೀನಿ ಅಷ್ಟೇ. ಇವಳು ಅಷ್ಟೇ, ಒಂದು ಹೆಣ್ಮಗ್ಳಾಗಿ ನಮ್ಮ ಜೊತೆ ಬಂದಿದ್ದು ತುಂಬ ದಿವಸದಿಂದ ಜೊತೆಗಿದ್ದು ಟ್ರಾವೆಲ್ ಮಾಡಿದ್ದಾಳೆ. ಅವಳ ಭವಿಷ್ಯನ ಚೆನ್ನಾಗಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಒಳ್ಳೆ ಆಕ್ಟರ್ ಆಕ್ಟ್ರೆಸ್ ಇವಳು, ಚೆನ್ನಾಗಿ ಇರೋದು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಾಡಿದ್ದಾಳೆ, ನಮ್ಮ ಜೊತೆ ಎಲ್ಲ ಹೊಂದ್ಕೊಂಡು ಹೋಗಿದ್ದಾಳೆ, ಫುಲ್ ಕಂಪ್ಲೀಟ್ ಎಲ್ಲ ಮುಗಿಸ್ಕೊಟ್ಟಿದ್ದಾಳೆ. ಇಷ್ಟು ಹೇಳ್ತಾ ಅವಳ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಕಾವ್ಯ ಅಂತ ಮತ್ತೊಮ್ಮೆ ಹೇಳಿ ಮುಗಿಸ್ತಾ ಇದ್ವಿ. ಸರಿ ಆಯ್ತು, ಮಕ್ಕಳು ಎಲ್ಲಿ ಇಲ್ಲಿ ಇಲ್ಲೇ ಸ್ಕೂಲು ಪಕ್ಕದಲ್ಲೇ. ಇವತ್ತು ಆರನೇ ದಿನ ಡಬ್ಬಿಂಗು, ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟಿದ್ದೇನೆ ಯಕ್ಷಿತ್ ಇಲ್ಲೇ ಉಲ್ಲಾಡಿಸ್ಕೊಳ್ಳು. ಸಿನಿಮಾದ ಒಂದು ಸಾಂಗ್ ಇದೆ, ಆ ಸಾಂಗಿಗೆ ಮಕ್ಕಳುಗಳೆಲ್ಲ ಇವಾಗ ಒಂದು ಕನ್ನಡ ಶಾಲೆ ಮಕ್ಕಳು, ನಮ್ದು ಕನ್ನಡ ಥೀಮ್ ಇರೋದಕ್ಕೂ ಅದಕ್ಕೂ ಎಷ್ಟು ಸ್ಪಾಂಟೇನಿಯಸ್ ಆಗಿ ಅಲ್ಲಿ ಟೀಚರ್ ಅಷ್ಟೇನೆ ನಮ್ಮ ಮಕ್ಕಳುಗಳು ಇದ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ಕರ್ಕೊ ಬಂದ್ರು ಸ್ವತಂತ್ರ ದಿನಾಚರಣೆ. ಸರಿ ಮಕ್ಕಳ ಆಯ್ತು, ಹೋಗಿ ಒಳಗೆ ಹೋಗಿ, ಬನ್ನಿ ಮಕ್ಕಳ, ಎಲ್ಲರೂ ಒಂದ್ಸತಿ ಚಪ್ಪಾಳೆ ಹೊಡ್ಕೊಳ್ಳಿ, ನೀವೇ ಚಪ್ಪಾಳೆ ಹೊಡ್ಕೊಳ್ಳಿ. ಓಕೆ ಓಕೆ, ಸೂಪರ್ ಮಕ್ಕಳು, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ನಮ್ಮ ಸಿನಿಮಾ ಹೆಸರು ಹೇಳಿ. ಸರಿ ಮಕ್ಕಳ ಆಯ್ತಾ, ನಾಳೆ ಎಲ್ಲಿದೆ ಸಿನಿಮಾ ಬಂದಾಗ ನಿಮ್ಮ ಒಂದು ಜಾಗ ಒಂದು ಹಾಡಲ್ಲಿ ನಿಮ್ದು ವಾಯ್ಸ್ ಕೇಳುತ್ತೆ ನಿಮ್ದೆಲ್ಲರದು. ಸರಿ, ಥ್ಯಾಂಕ್ ಯು ನಿಮ್ ಸಪೋರ್ಟ್ಗೆ, ಧನ್ಯವಾದಗಳು. ಕರ್ನಾಟಕದ ಸ್ಮಾರ್ಟೆಸ್ಟ್ ಹೀರೋ ಭರತ್ ಅವರು, ನೀವು ನೋಡಿರ್ಬೋದು ನನ್ನ ಸತಿ ಹೀರೋಗೌಡ ಫಿಲ್ಮ್ಸಲ್ಲಿ ನಾವೊಂದು ಇಂಟರ್ವ್ಯೂ ತಗೊಂಡಿದ್ವಿ, ಕಡಲ ತೀರದ ಭಾರ್ಗವ ಅಂತ ಸಿನಿಮಾ, ಸಿನಿಮಾದ ನಾಯಕ. ನಮಗೆ ಮೇಜರ್ ಸಪೋರ್ಟ್ ಇದು ಭರತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ, ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗೋಣ ಆಗಲಿ. ಎಲ್ಲ ಯಾರು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ, ಹಾಸನ್ ನ್ಯೂಸ್ನ ಇಂದು ದರ್ ಸಣ್ಣ ಕೆಲಸ ಆದ್ರೂ ಹಾಸನದಿಂದ ಇಲ್ಲಿಗೆ ಬಂದು ಮಾಡ್ಕೊಟ್ಟು ಹೋಗ್ತಾ ಇದ್ದಾರೆ. ಕೆಲಸ ಕೊಟ್ಟಿದ್ರಲ್ಲ ಅದಕ್ಕೆ ಸರ್, ಹೊಸ ಕೆಲಸ, ಹೊಸ ಅನುಭವ ಏನಿಲ್ಲ, ಭಯಂಕರವಾಗಿತ್ತು ನನ್ಗೆ. ಇವ್ರದ್ದು ಪಾತ್ರ ಮಾತ್ರ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಇವರಿಬ್ರು ತುಂಬಾ ಸಪೋರ್ಟ್ ಮಾಡಿ ನಿಮ್ ಜೊತೆ ಕರ್ಕೊಂಡ್ ಬಂದಿದ್ದು ಒಂದು ಪ್ಲೇಸ್ ಆಡ್ ಆನ್ ಆಯ್ತು ನಮ್ಗೆ. ಕೌಸ್ತುಭ್ ಮತ್ತೆ ಧನುಷ್, ಕೌಸ್ತುಭ್ ಧನುಷ್ ಅವರಿಗೆ ಧನ್ಯವಾದಗಳು. ಆಕ್ಚುಲಿ ಇದೊಂದು ಲಿಟಲ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಇವ್ರ ವಾಯ್ಸ್ ನ ಕೇಳಿ ಎಲ್ಲರೂ 100% ನಗ್ತೀರಾ ಒಂದು ಜಾಗದಲ್ಲಿ, ಅದು ಯಾವ್ದು ಅಂತ ಕಂಡಿಡೀರಿ ನೋಡೋಣ ಮೂವಿ ರಿಲೀಸ್ ಆದಾಗ. ಓಕೆ.
ಇವತ್ತು 9ನೇ ದಿನ ಅಲ್ವಾ, ಓವರಾಲ್ ಸಿನಿಮಾ 9ನೇ ದಿನ ಫೈನಲಿ ಇವನು ನಿಂದನೆ ಮುಗಿಸ್ತಾ ಇದೀವಿ ಇವತ್ತು. ಇನ್ನ ಇವ್ ಲಾಗ್ನ ಮುಗಿಸ್ತೀವಿ, ಲಾಸ್ಟ್ ಪರ್ಫಾರ್ಮೆನ್ಸ್ ಒಂಚೂರು ತೋರಿಸ್ಬಿಡ ನಿಂದಲ್ಲಿ ಬನ್ನಿ. ಇದನ್ನ ಈ ಕಿರ್ಚ ಸೀನು ಲಾಸ್ಟ್ಗೆ ಇಟ್ಕೊಂಡಿದೀವಿ, ಇವನ್ಗೆ ಗಂಟ್ಲು ಹೋಗುತ್ತೆ ಅಂತ ಗೊತ್ತು. ಈ ಸೀನಲ್ಲಿ ಬಂತ ಪಕ್ಕ ಬಂತ ಏನಂದ್ರೆ ವಾಟರ್ ಬಾಟ್ಲ್ ಸೊಂಡಾಗತ್ತೆ, ವಾಟರ್ ಬಾಟ್ಲ್ ಇಟ್ಕೊಂಡು ಯಾಕೋ ಆಡಿಸ್ದೆ. ಅದು ವಾಟರ್ ಬಾಟ್ಲ್ ಬಾಟ್ಲ್ ಏನ್ ಮಾಡೋದು ಬೇಕಾಗಿತ್ತು ಏನಲ್ಲ, ಅವ್ರು ಎಫೆಕ್ಟ್ಸ್ ಹಾಕ್ತಾರೆ ಇರ್ಲಿ ಬಿಡಿ ಅಂತ. ನೀವು ಸೌಂಡ್ ಕೇಳಿದ್ವಾ? ನನಗೆ ಗೊತ್ತಿತ್ತು ನಿನ್ನೊಳಗೆ ಏನು ಇದೆ ಅಂತ. ಅದನ್ನ ತಗ್ಸಕ್ಕೆ ಅಂತಾನೆ ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ನೋಡು, ಹೊರಗಡೆ ಬಂದೇ ಬಿಟ್ಟು. ಅಯ್ಯೋ ನಿಮ್ಮ ಹೆಂಗ್ ಹೋಗಿದೆ, ಹೆಂಗ್ ಬೈದಿದೆ ನಮ್ ಬಾವ ಅಂತ ನಿಮಗೆ ಗೊತ್ತಿಲ್ಲ. ಯಾಕೆ ಇವ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೆ ನಾನು ಬೈದಿರೋದಕ್ಕೆ ಮನ್ಸ್ಕೊಂಡಿರೋದವನು, ಸಿನಿಮಾದಲ್ಲೆಲ್ಲ ಸಿಕ್ಕಾಪಟ್ಟೆ ಬೈದಿದ್ದೀನಿ ಅಂತ ನನ್ನ ಜೊತೆ ಮನ್ಸ್ಕೊಂಡು ಮಾತ್ಬಿಟ್ಟವನೇ. ಅದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ, ಬೈದಿದಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಬೈದಿರೋದು, ನಮ್ಮಲ್ಲಿ ಏನೋ ಒಂದು ಆಚೆ ತೆಗಿಬೇಕು ಅಂದ್ರೆ ಅವೆಲ್ಲ ಹಾಗೆ ಆಗ್ತವೆ. ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಜೀವನದಲ್ಲಿ. ನನ್ನಷ್ಟು ಯಾರು ಬೈದಿಲ್ಲ ಅನ್ಸುತ್ತಲ್ವಾ? ಯಾರು ಬೈದಿಲ್ಲ, ನಾನು ಬೈಸ್ಕೊಳ್ಳೋದು ಇಲ್ಲ ಯಾರ ಹತ್ರ. ಬೇಸತ್ತ ಹೋಗ್ಬಿಟ್ಟು ಅವನು ಅಷ್ಟು ಬೈದಿನ ಜಿಗ್ಗುಪ್ಸೆ ಬರೋ ಲೆವೆಲ್ಗೆ ಬೈದ್ಬಿಟ್ಟು ನನ್ ಹೊಡಿಬೇಕು ಅನ್ನೋಷ್ಟು ಇಟ್ಟು ಬಂದಿಲ್ಲ ನಿನಗೆ ಹೊಡಿಯಕ್ಕಾಗಲ್ವೇ ಬಾವಲ್ವೇ ಇನ್ನೇನು ಮಾಡೋಕ್ಕಾಗಲ್ಲ. ಕೊಟ್ಬಿಟ್ಟಿದ್ವಿ, ಹಾಕೊಂಡು ಕೊಟ್ಟಿದ್ದೀವಿ, ಆಮೇಲೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗ್ತಂತ ನೋಡಿದ್ರೆ ಎಂತ ಇವನು ಯಾವನು ನೋಡಿದಾರ ಇವನು ಗೋಮುಖ ವ್ಯಾಘ್ರ ಅಂತ. ಅಯ್ಯೋ ನಿಮಗೆ ಗೊತ್ತಿಲ್ಲ ಏನು, ಹೀರಗೌಡರು ಸಾಫ್ಟ್ ಆಗಿ ಚೆನ್ನಾಗಿರ್ತಾರೆ ಹಂಗೆಲ್ಲ ಇಲ್ಲ. ಕೆಲವೊಂದ್ಸತಿ ಅವರು ಫುಲ್ ರೈಸ್ ಆಗ್ತಾರೆ ಒಳ್ಳೇದದು. ಸಿನಿಮಾ ತಂಡದವ್ರು ಕೇಳಿ ಗೊತ್ತಾಗ ಫೈನಲಿ ಡಬ್ಬಿಂಗ್ ಇವತ್ತಿಗೆ ಮುಗಿದೋಗಿದೆ. ಇವ್ನು ಗಂಟ್ಲು ಹೋಯ್ತು ಡಮಾರ್ ಇನ್ನೊಂದು ವಾರ ಇರಲ್ಲ, ಯಾಕೆಂದ್ರೆ ಇದೆಲ್ಲ ಇದೊಂದು ಸೀನ್ ಅಲ್ಲ, ಇಂಥ ಸುಮಾರು ಸೀನ್ಗಳು ಮಾಡಿ ಮುಗಿಸಿದ್ವಿ ನಾವಾಗಲೇ. ಹಂಗಾಗಿ ಇವತ್ತಿಗೆ ಡೈಪಿಂಗ್ ಮುಗಿದಿದ್ವಿ. ಓ ಫೈನಲ್ ಇಲ್ಲ, ಲಾಸ್ಟ್ ಸಿಂಧು ಪೋಲಾರ್ ಅವ್ರು ಬಂದು ನೋಡಿ ಇಲ್ಲಿ ಇವ್ರದೊಂದಿದೆ ಇದೊಂದು. ಕನ್ನಡ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು, ಹಂಗಾಗಿ ಅವ್ರದ್ದೆಲ್ಲ ಆದ್ಮೇಲೆ ಈಗ ನಮ್ದು ಸಿನಿಮಾದು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನಡೀರಿ ಒಳಗೆ ನಡೀರಿ. ಹೊಸೊಬ್ಬರಿಗೆ ಒಂದು ಹೊಸ ಪ್ರಯತ್ನಕ್ಕೆ ಒಂದು ವಾಯ್ಸ್ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸಿಂಧು ಅವರೇ. ತುಂಬ ಬೇಗ ಶಾರ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದರು. ಓಕೆ ಮಧುಗಳೇ, ಹೆಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.